ಆಯಿಲ್ ಸೀಡ್ಸ್ ಬಗ್ಗೆ ಯಾಕಂದ್ರೆ ನಾನು ಆಲ್ ಇಂಡಿಯಾ ಆಯಿಲ್ ಸೀಡ್ಸ್ ಪ್ರೆಸಿಡೆಂಟ್ ಆಗಿದ್ದೆ ಮತ್ತೆ ಫಿಯೋಸ್ನ ಅಧ್ಯಕ್ಷ ಆಗಿ ನಾನು 14 ವರ್ಷ ಕೆಲಸ ಮಾಡಿದ್ದೀನಿ ಇವತ್ತು ಆಯಿಲ್ ಸೀಡ್ದು ಏನಾಗಿದೆ ಪರಿಸ್ಥಿತಿ ಅಂದ್ರೆ ಇದನ್ನ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ಕೂಡ ನೋಡಬೇಕು ನಾವು ನನ್ನತ್ರ ಎಲ್ಲ ದಾಖಲೆ ಇದೆ ಇದರ ಬಗ್ಗೆ ಬಹಳ ದೀರ್ಘವಾಗಿ ಮಾತಾಡಬೇಕು ಅಂತ ನಾನು ಹಿಂದಿನ ಸದನದಲ್ಲಿ ಕೇಳಿದ್ದೆ ಒಂದು ಸಮಯ ಇದಕ್ಕೆ ನೀವು ಕಾನ್ಸಂಟ್ರೇಟ್ ಮಾಡಲಿಲ್ಲ ಅಂದ್ರೆ ಎಟ್ 90s ಹಂಗೆ 1993 ಅಲ್ಲಿ ವಿ ಆರ್ ಸೆಲ್ಫ್ ಸಫಿಷಿಯಂಟ್ ಹತ್ರ ಬಂದಿದ್ವಿ ಆಯಿಲ್ ಸೀಡ್ಸ್ ನಲ್ಲಿ ನಮಗೆ ಎಷ್ಟು ಎಣ್ಣೆ ಬೇಕು ಅಷ್ಟು ಉತ್ಪಾದನೆಗೆ ಬಂದಿದ್ವಿ ಇವತ್ತು ಯಾವ ಮಟ್ಟಕ್ಕೆ ಹೋಗಿದೆ ಅಂದ್ರೆ ವಿ ಆರ್ ನೌ ಡಿಪೆಂಡಿಂಗ್ 70-75% ಇಂಪೋರ್ಟ್ ಆಯಿಲ್ ಮೇಲೆ ನಾವು ಇವತ್ತು ಡಿಪೆಂಡ್ ಆಗಿದ್ದೀವಿ ನಾವು ಒಂದು ಒನ್ಸ್ ಅಪಾನ್ ಎ ಟೈಮ್ ನಾವು ಹೋಗಿದ್ವಿ 90% ಗಿಂತ ಜಾಸ್ತಿ ಹೋಗಿದ್ವಿ ನಾ ದಾಖಲೆಗಳನ್ನು ಯಾವ ವರ್ಷದಿಂದ ಅದೇ ಅಂತ ಕೊಡಂದ್ರೆ ಕೊಡ್ತೇನೆ ನಾನು ಇದ್ರ ಬಗ್ಗೆ ನೀವು ಕಾಳಜಿ ಯಾಕೆ ವಹಿಸಿಲ್ಲ ಅಂತಂದ್ರೆ ನೋಡಿ ಒಂದು ಕಾಲದಲ್ಲಿ 18,88,849 ಹೆಕ್ಟೇರ್ ಇದ್ದಂಥ ಪ್ರದೇಶ ಇವತ್ತು 9,000-10,000 ಹೆಕ್ಟೇರಿಗೆ ಇಳಿದಿದೆ ಯಾಕೆ ಇಳಿತದೆ ಇಲ್ಲೇನಾಗಿದೆ ಅಂದರೆ ಗ್ಯಾಟ್ ಒಪ್ಪಂದ ಮಾಡ್ಕೊಂಡಿದ್ದೀರಿ ಗ್ಯಾಟ್ ಒಪ್ಪಂದದಲ್ಲಿ ಇಂಪೋರ್ಟ್ ಆಯಿಲ್ಗೆ 300% ಇಂಪೋರ್ಟ್ ಡ್ಯೂಟಿ ಆಗೋದಕ್ಕೆ ಅವಕಾಶ ಇದೆ ಸರ್ಕಾರ ಆಗ್ತಾ ಇರೋದು 27%-28%-30% ಒಳಗೆ ನಮ್ಮ ನಮ್ಮ ಆಯಿಲ್ ಸೀಡ್ಸ್ ಮಾರ್ಕೆಟಿಗೆ ಬಂದಾಗ ಆ ಇಂಪೋರ್ಟ್ ಆಯಿಲ್ ಡಂಪ್ ಆಗ್ತದೆ ಡಂಪ್ ಆದಾಗ ಮಾರುಕಟ್ಟೆ ಬೆಲೆ ಕುಸಿದು ಹೋಗ್ತದೆ ಹಾಗಾಗಿ ಸಿಕ್ಕಿಲ್ಲ ಸಿಕ್ಕಿಲ್ಲ ಅಂತೇಳಿ ಆಯಿಲ್ ಸೀಡ್ ಏರಿಯಾ ಕಂಪ್ಲೀಟ್ ಡೌನ್ ಆಗೋಗಿದೆ ಇದಕ್ಕೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಉತ್ತೇಜನ ಕೊಡಲಿಲ್ಲ ಅಂದರೆ ನೀವು ಅವರ ಎಣ್ಣೆ ಮೇಲೇ ಬದುಕಬೇಕಾಗ್ತದೆ ಈ ಸಲ ತಾಳೆ ಎಣ್ಣೆ ಬಗ್ಗೆ ಮಾತನಾಡಿದ್ದಾರೆ ಬಜೆಟ್ನಲ್ಲಿ ನಾನು ಒಂದು ಮಾತನ್ನು ಹೇಳ್ತೇನೆ ನಾನು ತಾಳೆ ಎಣ್ಣೆ ಬೆಳೀತಕ್ಕಂಥ ಮಲೇಷ್ಯಾಕ್ಕೆ ಹೋಗಿ ನೋಡಿ ಬಂದಿದ್ದೀನಿ ಅಲ್ಲಿ ಹೆಂಗಿದೆ ಅಂದರೆ ಈ ತಾಳೆ ಎಣ್ಣೆ 24 ಗಂಟೆ ಒಳಗೆ ಕ್ರಶ್ ಮಾಡಿದರೆ ಎಡಿಬಲ್ ಆಯಿಲ್ ಆಗ್ತದೆ ಆಫ್ಟರ್ 24 ಅವರ್ಸ್ ಕ್ರಶ್ ಮಾಡಿದರೆ ನೀವು ಸೋಪು ಅದರ್ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟಿಗೆ ಕೊಡಬೇಕಲ್ಲ ಎಡಿಬಲ್ ಆಯಿಲ್ ಆಗೋದಿಲ್ಲ ಅಲ್ಲಿ 5,000-8,000 ಎಕರೆಯಲ್ಲಿ ತಾಳೆ ಇದ್ದರೆ ಅವರು ಒಂದು ರೈಲ್ವೆ ಲೈನ್ಗಳನ್ನು ಮಾಡ್ಕೊಂಡು ಹಣ್ಣು ಕಟ್ ಆದ ತಕ್ಷಣ ನೇರವಾಗಿ ಇಂಡಸ್ಟ್ರಿ ಒಳಗೆ ಹೋಗ್ತದೆ ಕ್ರಶ್ ಆಗ್ತದೆ ಅಲ್ಲಿ ಎಡಿಬಲ್ ಆಯಿಲ್ ಅದು 24 ಗಂಟೆ ಒಳಗೆ ಕ್ರಶ್ ಆದರೆ ಎಡಿಬಲ್ ಆಯಿಲ್ ಆಗ್ತದೆ ಅಲ್ಲೇ ಅವರು ಸೋಪ್ ಮ್ಯಾನುಫ್ಯಾಕ್ಚರಿಂಗ್ ಆಗ್ತೇವೆ ಫ್ಯಾಕ್ಟ್ರಿ ಇವನ್ನ ಹಾಕೊಂಡಿದ್ದಾರೆ ನಾನ್ ಎಡಿಬಲ್ ಆದರೆ ಅದನ್ನು ಸೋಪ್ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ ನಮ್ಮಲ್ಲಿ ಅಂಥ ವ್ಯವಸ್ಥೆಗಳಿಲ್ಲ ಇವತ್ತು ನೀವೆಲ್ಲೋ ತಾಳೆ ಎಣ್ಣೆ ಬೆಳೆಸಿ ಎಲ್ಲೋ ಒಂದು ಅದನ್ನು ಕ್ರಶ್ ಮಾಡೋ ಕಾರ್ಖಾನೆ ಇತ್ತಂದರೆ ಅದರಿಂದ ರೈತರಿಗೆ ಹೆಚ್ಚು ಲಾಭ ಆಗೋದಿಲ್ಲ ಎಡಿಬಲ್ ಆಯಿಲ್ ಬರೋದಿಲ್ಲ ಅದನ್ನು ಗಮನ ಹರಿಸ್ಕೋಬೇಕು ಎಡಿಬಲ್ ಆಯಿಲ್ ಬಗ್ಗೆ ನಾನು ಹೆಚ್ಚು ಮಾತಾಡಬೇಕು ಖರೆ ಅಂದರೆ ಬಟ್ ಅದಕ್ಕೆ ಸಮಯ ಇಲ್ಲ ನಾನು ಹೇಳ್ತೇನೆ ನೀವು ಇದೇ ಪರಿಸ್ಥಿತಿಯಲ್ಲಿ ಹೋದರೆ ಮತ್ತೆ ಬೆಳೆ ಕುಸಿತ ಆಗ್ತದೆ ಅವರಿಗೆ ಯೋಗ್ಯ ಬೆಲೆ ಸಿಗೋದಿಲ್ಲ ನೀವು ಇಂಪೋರ್ಟ್ ಡ್ಯೂಟಿಗಳನ್ನು ನಾನು ಏರಿಸಬೇಕು ಉಳಿಸ್ಬೇಕು ಅಂತ ಹೇಳಿದಲ್ಲ ನಾನು ಭಾಳ ಸಲ ಇದ್ರ ಮೇಲೆ ನಾವು ಕೇಂದ್ರ ಸರ್ಕಾರಕ್ಕೆ ಭೇಟಿ ಮಾಡಿ ಹೇಳಿದ್ದೀವಿ ನೀವು ಅದನ್ನು ಮಾನಿಟರ್ ಮಾಡಿ ಅವಶ್ಯಕತೆ ಇದ್ದಾಗ ಏರಿಸಬೇಕು ಅವಶ್ಯಕತೆ ಇಲ್ಲದಾಗ ಇಳಿಸ್ಬೇಕು ಅವರು ಡಂಪ್ ಮಾಡಬಾರ್ದು ತಂದು ನಮ್ಮಲ್ಲಿ ಡಂಪ್ ಮಾಡಿ ನಮ್ಮ ಮಾರುಕಟ್ಟೆಯನ್ನು ಕೊಲ್ಯಾಪ್ಸ್ ಮಾಡಬಾರ್ದು ನಮ್ಮ ಬೆಳೆದ ಬೆಳೆಗೆ ವೈಜ್ಞಾನಿಕ ಬೆಲೆ ಸಿಗಬೇಕು ಅದು ಆಗದೇ ಇದ್ದರೆ ನಾವು ಏನನ್ನೂ ಮಾಡೋದಕ್ಕಾಗೋದಿಲ್ಲ ಅಂತಕ್ಕಂಥದ್ದು ಈ ಕೆರೆಗಳಿಗೆ ಸಬ್ಸಿಡಿ ಕೊಡಿ ಅಂತ ಹೇಳಿದೆ ನಾನು ಕೆರೆಗಳಿಗೆ ಸಬ್ಸಿಡಿ ಕೊಟ್ಟರೆ ಅವನು ನೀವು ಸರ್ಕಾರಿ ಕೆರೆಗಳಿಗೆ 100 ಕೋಟಿ ಖರ್ಚು ಮಾಡ್ತೇವೆ ಅದನ್ನು ಮೇಂಟೈನ್ ಮಾಡೋಕ್ಕಾಗೋದಿಲ್ಲ ಮೇಂಟೈನ್ ಮಾಡೋದಕ್ಕೆ ಯಾರೂ ಬರೋದಿಲ್ಲ ಈ ಕೆರೆಗಳನ್ನು ಮಾಡಿದರೆ ಅವರೇ ಮೇಂಟೈನ್ ಮಾಡ್ಕೊಳ್ತಾರೆ ನಿಮ್ಮ ವಾಟರ್ ಟೇಬಲ್ಲು ಇನ್ಕ್ರೀಸ್ ಆಗ್ತದೆ ಅವನಿಗೆ ಒಂದು ಬೆಳೆನೂ ಇಳಿತದೆ ಇಂಥವನ್ನ ಈವನ್ ಇರಿಗೇಟೆಡ್ ಏರಿಯಾಗಳಲ್ಲೂ ಕೊಡಿ ಮಳೆಗೆ ಹರಿದು ಹೋಗೋ ನೀರನ್ನು ಇಟ್ಕೊಳ್ತಾರೆ ಮಳೆ ಬಂದಾಗ ನಾವು ಕಟ್ಟೋದಿಲ್ಲ ಕೆನಾಲ್ ನೀರು ವೇಸ್ಟ್ ಆಗಿ ಹೋಗ್ತದೆ ಅವಾಗಾದರೂ ಅದನ್ನು ಸಂಗ್ರಹಣೆ ಮಾಡ್ಕೊಂಡ್ರೆ ಅದು ಟೇಬಲ್ಲು ಇನ್ಕ್ರೀಸ್ ಆಗ್ತದೆ ಪ್ಲಸ್ ರೈತನಿಗೂ ಅನುಕೂಲ ಆಗ್ತದೆ ಅಂತಕ್ಕಂಥ ಮಾತನ್ನು ಹೇಳಿ ಈ 500 ಕೋಟಿ ಅನವಶ್ಯಕ ವೇಸ್ಟ್ ಮಾಡಬೇಡಿ ಇದನ್ನು ನಾನು ಹೇಳಿದೆ ಇನ್ಕ್ರಿಮೆಂಟ್ ಕೊಡಿ ಕೆರೆಗಳಿಗೆ ಕೊಡಿ ಡ್ರಿಪ್ಪಿಗೆ ಕೊಡಿ ಈಗ ಈ ಡ್ರಿಪ್ಪಿಗೆ ಇರಿಗೇಷನ್ ಡಿಪಾರ್ಟ್ಮೆಂಟ್ನಾಗ ಡ್ರಿಪ್ಪಿನ ಬಗ್ಗೆ ಈ ಬಜೆಟ್ನಲ್ಲಿ ಏನು ಹೇಳೇ ಇಲ್ಲ ಬರೀ ತೋಟಗಾರಿಕೆ ಇಲಾಖೆಗೆ ಡ್ರಿಪ್ ಬಗ್ಗೆ ಮಾತ್ರ ಮಾತನಾಡಿದ್ದಾರೆ ಈ ತೋಟಗಾರಿಕೆ ಜೊತೆಗೆ ಕೃಷಿಗೂ ಕೂಡ ಕೊಡಬೇಕು ಇದ್ದ ನೀರನ್ನು ಸದ್ಬಳಕೆ ಮಾಡ್ಕೋಬೇಕಂದ್ರೆ ಡ್ರಿಪ್ಪು ಮತ್ತು ನಾವು ಮೈಕ್ರೋ ಇರಿಗೇಷನ್ಗೆ ಹೋಗಲೇಬೇಕಾಗ್ತದೆ ಅಂತಕ್ಕಂಥ ಮಾತನ್ನು ಹೇಳಿ ಇವತ್ತು ಇನ್ನೊಂದು ಪ್ರಶ್ನೆ ತಮ್ಮ ಮುಂದೆ ಹೇಳೋದಕ್ಕೆ ಬಯಸ್ತೇನೆ ನೀರಾವರಿ ಈ ಸರ್ಕಾರ ಎಷ್ಟು
ಪ್ರಾಜೆಕ್ಟ್ಗಳನ್ನು ಮಾಡಿ ಕೋಟಿ ಕೋಟಿ ಖರ್ಚು ಮಾಡಿ ಮಾಡಿದಿರಿ, ಅದರ ಸಮಸಮಾನ ರೈತರು ಸ್ವಂತ ಪಂಪ್ ಸೆಟ್ಗಳನ್ನು ಮಾಡ್ಕೊಂಡಿದ್ದಾರೆ ಲೋನ್ ಮಾಡಿ. ಎಚ್ ಕೆ ಪಾಟೀಲ್ರಿಗೆ ಗೊತ್ತಿರ್ತೈತೆ, ಸ್ವಂತ ಇವತ್ತು ನಾವು ಲೋನ್ಗಳನ್ನು ಮಾಡ್ಕೊಂಡು ಸಾವಿರಾರು ಎಕರೆ ನೀರಾವರಿಗಳನ್ನು ಮಾಡ್ಕೊಂಡಿದ್ದೀವಿ. ಅವರಿಗೆ ನಾವು ಕೊಡೋದು ಏನು? ಮೊದಲು ಸ್ಟಾರ್ಟಿಂಗ್ನಲ್ಲಿ ಈಗ ಹೆಂಗಾಗಿದೆ ಅಂದರೆ, ಅದು ಹಳ್ಳಿ ಕಡೆ ಕಾರಜೋಳ ಸರ್, ಹಳ್ಳಿ ಕಡೆ ಒಂದು ಮಾತೈತೆ, ದಾನ ಕೊಟ್ಟೆತ್ತಿಗೆ ಹಲ್ಲೆಣಿಸಬಾರ್ದು ಅಂತ. ದಾನ ಕೊಟ್ಟೆತ್ತಿಗೆ ಹಲ್ಲೆಣಿಸಬಾರ್ದು ಅಂತಾರೆ. ನಾವು ಫ್ರೀ ಕರೆಂಟ್ ಕೊಡ್ತೀವಿ ಅಂದಕ್ಕೆ ಅದನ್ನು ಯಾವಾಗ ಕೊಡ್ತೀರಿ ಅಂತ ಕೇಳಬಾರ್ದು. ಅದು ಯಾವಾಗ ಬರ್ತದೆ? ಒಂದು ನಿಮಿಷ ಸರ್, ಆಮೇಲೆ ಹೇಳ್ತೀನಿ ನಾನು. ಯಾಕೆ ಹೇಳ್ತೀನಿ ಅಂದರೆ, ನೀವು ಪುಗ್ಸೆಟ್ಟೆ ಕೊಡ್ರಿ ಅಂತ ನಾನು ಕೇಳೋಂಗಿಲ್ಲ. ಒಂದು ನಿಮಿಷ ನಾಡಗೌಡ್ರ, ನಾವು ಇವತ್ತು ರಾಜ್ಯದಲ್ಲಿ 32,000 ಮೆಗಾವ್ಯಾಟ್ ಕೆಪ್ಯಾಸಿಟಿಗೆ ನಾವು ಉತ್ಪಾದನೆ ಮಾಡುವಂಥ ಶಕ್ತಿಯನ್ನು ವೃದ್ಧಿಸ್ಕೊಂಡಿವಿ ರಾಜ್ಯದಲ್ಲಿ. ಆದರೆ ಸ್ವಾತಂತ್ರ್ಯ ಬಂದ ನಂತರ ಸಿಸ್ಟಮ್ ಇಂಪ್ರೂವ್ಮೆಂಟಿಗೆ ನೋಡಲಿಲ್ಲ. ಸಿಸ್ಟಮ್ ಇಂಪ್ರೂವ್ಮೆಂಟ್ ಅಂದರೆ ಏನು? 50 ಕಿಲೋಮೀಟರ್ಗತ್ಲೆ ಲೈನ್ ಎಳೆದು ಒಂದು ಸ್ಟೇಷನ್ನು, ಅದಲ್ಲ ಸರ್. ಈಗ ಕೇಳಿ, ಲೋಡ್ಗೆ ಅನುಗುಣವಾಗಿ ಆಯಾ ಪ್ರದೇಶದಲ್ಲಿ ಆಯಾ ಹಳ್ಳಿಗಳಲ್ಲಿ ನಾವು ಹೊಸ ಸ್ಟೇಷನ್ಗಳು ಮಾಡಬೇಕಾಗಿತ್ತು. 33 ಇದ್ದದ್ದನ್ನು 110ಗೆ ಅಪ್ಗ್ರೇಡ್ ಮಾಡಬೇಕಾಗಿತ್ತು. 110 ಇದ್ದದ್ದನ್ನು 220ಗೆ ಅಪ್ಗ್ರೇಡ್ ಮಾಡಬೇಕಾಗಿತ್ತು. 220 ಇದ್ದನ್ನು 400 KV ಅಪ್ಗ್ರೇಡ್ ಮಾಡಬೇಕಾಗಿತ್ತು. ಮತ್ತು 40 ವರ್ಷ 30 ವರ್ಷ 50 ವರ್ಷದ ಹಿಂದೆ ಹಾಕಿದಂಥ ವೈರ್ ಏನಂತೀರಿ ನೀವು, ಕಂಡಕ್ಟರ್ಸ್ ರಿಪ್ಲೇಸ್ಮೆಂಟ್ ಆಗಲಿಲ್ಲ, ಅದಕ್ಕಾಗಿ ಟ್ರಾನ್ಸ್ಮಿಷನ್ ಲಾಸ್ ಜಾಸ್ತಿ ಆಯಿತು. ಹೀಗೆ 10 ಹಲವಾರು ಡಿಸ್ಟ್ರಿಬ್ಯೂಷನ್ ಲಾಸು, ಟ್ರಾನ್ಸ್ಮಿಷನ್ ಲಾಸು, ಭಾಳಷ್ಟು ಸಮಸ್ಯೆ ಅದ. ಸಿಸ್ಟಮ್ ಇಂಪ್ರೂವ್ಮೆಂಟ್ ಮಾಡಿದೊರ್ತು ನೀವು ಕ್ವಾಲಿಟಿ ಕಂಟ್ರೋಲ್ ಕ್ವಾಲಿಟಿ ಪವರ್ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ನೀವು ಸಿಸ್ಟಮ್ ಇಂಪ್ರೂವ್ಮೆಂಟ್ ಮಾಡಿದೊರ್ತು ನೀವು 7 ತಾಸು ಹಾಕಿ ಕೊಡ್ತೀರಿ, ನಿಮ್ಮ ಹತ್ರ ವಿದ್ಯುತ್ ಜಾಸ್ತಿ ಅದ, ಮಾರ್ಕೋತೀರಿ, ಹೆಚ್ಚು ಕೊಡ್ರಿ ಅಂತೀರಿ. ಹೆಚ್ಚು ಕೊಡ್ಬೇಕಂದ್ರೆ ಇದು ಜೋಳ ಗೋಧಿ ಎಲ್ಲ ಟ್ರಕ್ನಾಗ ಹೇರ್ಕೊಂಡು ಹೋಗಿ ಕೊಡೋಕೆ. ನಾವು ಸಿಸ್ಟಮ್ ಇಂಪ್ರೂವ್ಮೆಂಟ್ ಮಾಡಿ, ಸ್ಟೇಷನ್ಗಳನ್ನ ಹೆಚ್ಚು ಮಾಡಿ, 11 KV ಲೈನ್ಗಳನ್ನ ಹೆಚ್ಚು ಮಾಡಿ ಕೊಟ್ಟಾಗ ನಾವು ಡಿಸ್ಟ್ರಿಬ್ಯೂಷನ್ ಮಾಡೋಕ್ಕಾಗ್ತದೆ. ಇರ್ಲನ್ ಡಿಸ್ಟ್ರಿಬ್ಯೂಷನ್ ಮಾಡೋಕ್ಕಾಗೋದಿಲ್ಲ. ಅದಕ್ಕಾಗಿ ನಮ್ಮ ಸರ್ಕಾರ ಇವತ್ತು ಕೇಂದ್ರದ ಸರ್ಕಾರ, ಸನ್ಮಾನ್ಯ ಪ್ರಧಾನಮಂತ್ರಿಗಳು ಗ್ರೀನ್ ಎನರ್ಜಿ ಕಾರಿಡಾರ್ನಲ್ಲಿ ಸಾಕಷ್ಟು ಇಂಪ್ರೂವ್ಮೆಂಟ್ ತೊಗೊಂಡಿದ್ದಾರೆ. ಎರಡನೇದಾಗಿ ಇವತ್ತು ಇನ್ನೊಂದು ಹೊಸ ವಿದ್ಯುತ್ ಯೋಜನೆಯನ್ನು ಈ ವರ್ಷ ತಗೊಂಡು ನಮಗೆ ಸುಮಾರು 7,000-8,000 crore ಈಗಾಗಲೇ ಅನುದಾನ ಕೊಟ್ಟಿದ್ದಾರೆ. ಅದರಲ್ಲಿ ನಾವು ಸ್ಟೇಷನ್ಗಳನ್ನ ಹೊಸವು ಮಾಡ್ತಾ ಇದ್ದೀವಿ, ಸಿಸ್ಟಮ್ ಇಂಪ್ರೂವ್ಮೆಂಟ್ ಮಾಡ್ತಾ ಇದ್ದೀವಿ. ಅದಕ್ಕೆ ಸಮಯ ಹಿಡಿತದೆ, ಅದು ಬೆಳಗ್ಗೆ ಆಗೋದ್ರಾಗ ಮಾಡುವಂಥದ್ದಲ್ಲ. ಅಧ್ಯಕ್ಷರೇ, ಮಾನ್ಯ ಮಂತ್ರಿಗಳು ಭಾಳ ಸಿಸ್ಟಮ್ ಇಂಪ್ರೂವ್ಮೆಂಟ್ ಬಗ್ಗೆ ಹೇಳಿದ್ರು, ಬಟ್ ಇಲ್ಲಿ ಚರ್ಚೆ ಆಗ್ತಾ ಇರೋದು ಅದುವಾರ ಸಮಯ ಸಮಯ ಅನುಸಾರ ಯಾವ್ಯಾವ ಸರ್ಕಾರಗಳು ಅವತ್ತಿಂದ ಹಿಡಿದು ಇವತ್ತಿನ ತನಕ ಮಾಡ್ಕೋತ ಬಂದಾವ. ಮತ್ತು ಹಿಂದೆ 2006 ನೀವು ನಾವು ಸರ್ಕಾರ ಮಾಡಿದಾಗೆ ಎಲ್ಲಕ್ಕಿಂತ ಹೈಯೆಸ್ಟು ಇವು ಸಬ್ಸ್ಟೇಷನ್ಸ್ ಕೊಟ್ಟಿದ್ದು ಅವತ್ತು. ಆದರೆ ಈ ಪ್ರಶ್ನೆ ಬರ್ತಾ ಇರೋದು, ಉತ್ಪಾದನೆ ಏನು ಆಗ್ತಾ ಇದೆ, ಕರೆಂಟ್ ಉತ್ಪಾದನೆ ಅದು ಹೆಚ್ಚಿಗಾಗಿದೆ. ನೀವು ಹೇಳಿದ್ರಿ ಮೊದಲು 8 ರೂಪಾಯಿ ಖರೀದಿ ಮಾಡೋದು, ಈಗ 2.5 ಬಂದಿದೆ, ಅದು ಕರೆಕ್ಟ್ ಇದೆ. ಅಂದಿನ ಮ್ಯಾಗ 7 ತಾಸು ಹಿಡಿದ್ರೆ 14 ತಾಸು ಕೊಡೋದ್ರಲ್ಲಿ ಏನ್ ಫರಕ್ ಬರ್ತದ? ಸಿಸ್ಟಮ್ ಇಂಪ್ರೂವ್ಮೆಂಟ್ಗೆ ಇದಕ್ಕೆ ಸಂಬಂಧ ಇಲ್ಲ. ಹೊರ ರಾಜ್ಯಕ್ಕೆ ಹೋಗಿ ಗಳಿಸೋದೇ ಆಗ್ಬೇಕು, ನಮ್ಮ ರೈತರಿಗೆ ಕಲ್ಯಾಣ ಮಾಡೋದಲ್ಲ. ಪ್ಲೀಸ್ ಪ್ಲೀಸ್, ನಾನು ಹೇಳಿದ್ದು ನಿಮ್ಗೆ ಸರಿಯಾಗಿ ಅರ್ಥ ಆಗಲಿಲ್ಲ. ನೀವು ಬೀದರ್ದವ್ರು ಯಾರು ಮಾತು ಕೇಳಂಗಿಲ್ಲ ಹೇಳಿ. ನಮ್ಮದು ಇನ್ಸ್ಟಾಲ್ಡ್ ಕೆಪಾಸಿಟಿ 33,000 ಮೆಗಾವ್ಯಾಟ್ ಆಗಿದ್ರು ಕೂಡ ನಮಗೆ ಡೊಮೆಸ್ಟಿಕ್ ಕನ್ಸಂಪ್ಷನ್, ನಮ್ಮ ಸ್ಟೇಟದ ಕನ್ಸಂಪ್ಷನ್ 14,000 ಜಾಸ್ತಿ ಇಲ್ಲ. 14,000 ಜಾಸ್ತಿ ಆಗೋದಿಲ್ಲ, ಮ್ಯಾಕ್ಸಿಮಮ್ 14,500 ಆಗ್ಬೋದು. ಅದಕ್ಕಿಂತ ಹೆಚ್ಚಿಗೆ ನಮ್ಗೆ ಬೇಕಾಗೋದಿಲ್ಲ. ನಾವು ಎನರ್ಜಿ ಸರ್ಪ್ಲಸ್ ಇದ್ರೊಳಗೆ ಇದ್ದೀವಿ ಸದ್ಯ. ಅದಕ್ಕೆ ರೈತರಿಗೆ ಕೊಡಲ್ರಿ ಅಂತ ನಾನು ಹೇಳ್ದೆ. ಕೊಡ್ರಿ, ಅಲ್ಲಿಗೆ ಬರ್ತೀನಿ. ಕೂಡ್ರಿ ನೀವು ಅಷ್ಟೇ ಹೇಳ್ಕೊಡ್ರಿ, ಸುಮ್ಮನೆ ನೀವು ಮಾತಾಡೋದು ಬೇಡ, ನಾವು ಮಾತಾಡೋದಿಲ್ಲ. ಹಾಗೆಲ್ಲ ನೀವೇನು ಉತ್ತರ ಕೇಳಿದಿರಲ್ಲ, ಅಷ್ಟೇ ಹೇಳ್ರಿ. ಈಗ ರೈತರಿಗೆ ಯಾಕೆ ಕೊಡ್ತೀರಿ, ಕೊಡಲ್ರಿ ಅಂತೀರಿ. ನಿಮ್ಮ ಹತ್ರ ಸಾಕಷ್ಟು ಉತ್ಪಾದನೆ ಆದರೂ ಯಾಕೆ ಕೊಟ್ಟಿಲ್ಲ ಅಂದ್ರೆ ಸಿಸ್ಟಮ್ ಇಂಪ್ರೂವ್ಮೆಂಟ್ ಇಲ್ಲ, ಅದನ್ನ ಎಕ್ಸ್ಪೋರ್ಟ್ ಮಾಡ್ಲಿಕ್ಕೆ ಲೈನ್ ಗಳೆಲ್ಲ ಆಯ್ತು. ಡಿಸ್ಟ್ರಿಬ್ಯೂಷನ್ ಎಷ್ಟು ಲಾಸ್ಟ್ ಇದೆ, ಆಮೇಲೆ ಇದ್ರದ್ದು ಅದು ಸ್ವಲ್ಪ ಇರುತ್ತೆ ಸರ್, ನಮಗೂ ಗೊತ್ತಿದೆ. ಅದು ಸ್ವಲ್ಪ ಆದ್ರೂ ರೈತರಿಗೆ ಹೆಚ್ಚಿಗೆ ಕೊಡಂತ ಅವಕಾಶಗಳು ಇದಾವ. ನಾನು
ಹೇಳಲಕತ್ತಿದ್ದು ಸಿಸ್ಟಮ್ ಇಂಪ್ರೂವ್ಮೆಂಟ್ ವರ್ಕ್ ಏನು ತಗೊಂಡಿವಿ, ಹೊಸ ಸ್ಟೇಷನ್ಗಳಾಗಬೇಕು, ಹೊಸ ಲೈನ್ಗಳಾಗಬೇಕು, ಹಳೆ ಕಂಡಕ್ಟರ್ಗಳು ಬದಲಾವಣೆ ಆಗಬೇಕು, ಟಿ ಸಿಗಳೇನಿದಾವ ಈಗ ನಾವು 25ದ್ರಲ್ಲಿ 63ದ್ದು ಬೇಕಾದ್ರೂ ಕೊಡಬೇಕು, 63ರಿದ್ದದನ್ನ 100 ಬೇಕಾದ್ರೂ ಕೊಡಬೇಕು, 100 ಇದ್ದದನ್ನ 200 ಬೇಕಾದ್ರೂ ಕೊಡಬೇಕು, ಅದೆಲ್ಲ ಸಿಸ್ಟಮ್ ಇಂಪ್ರೂವ್ಮೆಂಟ್ ಆದಾಗ ಬರ್ತಾವ. ಬದಲಾವಣೆ ಮಾಡಿದಾಗ ರಿಸೀವಿಂಗ್ ಕೆಪಾಸಿಟಿ ಜಾಸ್ತಿ ಆಗ್ತದ, ಎಕ್ಸ್ಪೋರ್ಟ್ ಮಾಡ್ಲಿಕ್ಕೆ ಆಗ್ತದೆ. ಮಾನ್ಯ ಅಧ್ಯಕ್ಷ ನಾಡಗೌಡ್ರಿ, ಒಂದು ಮಾತಾಡಿ ಮಾತಾಡಿ ನಾಡಗೌಡ್ರಿ.